ನಮಸ್ತೆ, ಏನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ನಿಮ್ ಹೆಸರೇನಮ್ಮ? ಹಲೋ, ನಿಮ್ ಹೆಸರೇನಮ್ಮ? ಹಲೋ, ಹಲೋ. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ, ಪ್ಲೀಸ್. ಹಲೋ, ಮಾತಾಡಿ. ನಿಮ್ ಹೆಸರೇನಮ್ಮ? ಹಲೋ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ನಮ್ ಮಗ ಓದ್ತಾ ಇಲ್ಲ, ಅದಕ್ಕೆ ಕೇಳೋಣ ಅಂತ ಇದ್ದೀನಿ. ಓಕೆ, ನಿಮ್ ಹೆಸರೇನಮ್ಮ? ಹಲೋ, ಹಲೋ. ನಿಮ್ ಹೆಸರೇನಮ್ಮ? ಹಲೋ, ನಾ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಸರಿ, ಕೇಳಿಸ್ತಾ ಇಲ್ಲ. ಸರಿ, ನಿಮ್ ಹೆಸರೇನು? ಹಲೋ, ಉಮಾ. ಉಮಾ. ಓಕೆ, ನಿಮ್ ಮಗನ್ಗೆ ಎಷ್ಟು ವಯಸ್ಸು? ಉಮಾ. ಉಮಾ, ನೀವು ಟಿವಿ ವಾಲ್ಯೂಮ್ನ ದಯವಿಟ್ಟು ಮ್ಯೂಟ್ ಮಾಡಿ. ನಿಮ್ಮ ಮಗನ್ಗೆ ಎಷ್ಟು ವಯಸ್ಸು? ನಮ್ಮ ಮಗನ್ಗೆ 12 ವರ್ಷ. 12 ವರ್ಷನಾ? ಓಕೆ, ನಮ್ ಜೊತೆ ಎಕ್ಸ್ಪರ್ಟ್ ಇದಾರೆ, ರೂಪಾರಾವ್ ಅವರು ಮಾತನಾಡ್ತಾರೆ. ಉಮಾ, ನಿಮ್ ಮಗನ್ಗೆ 12 ವರ್ಷ ಅಂದ್ರ? ಹೌದು, 12 ವರ್ಷ. ಏನ್ ಓದ್ತಾ ಇದ್ದಾನೆ? ಅವನು 6th ಪಾಸ್ ಆಗಿದ್ದಾನೆ ಅವನು ಇವಾಗ. ಓದ್ತಾ ಇಲ್ಲ ಅಂತ ನಿಮ್ಗೆ ಏನ್ ಅನಿಸ್ತಾ ಇದೆ? ಏನಕ್ಕೆ ಅನಿಸ್ತಾ ಇದೆ? ಓದೋದ್ರ ಕಡೆ ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಏನಕ್ಕೆ ಅನಿಸ್ತಾ ಇದೆ ನಿಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ? ಹಲೋ, ನಾವು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಮ್ಗೆ? ನಿಮ್ಮ ಮಗ ಓದ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ಹೇಗ್ ಗೊತ್ತಾಗ್ತಾ ಇದೆ? ಅವನಿಗೆ ಏನಾದ್ರೂ ಮಾರ್ಕ್ಸ್ ಕಡಿಮೆ ಬಂದಿದ್ಯಾ ಅಥವಾ ಹೇಗೆ? ಅದೇ, ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅವನಿಗೆ, ಎಷ್ಟು ಹೇಳಿದ್ರು ಓದ್ತಾ ಇಲ್ಲ. ಅಲ್ಲಮ್ಮ, ಮಾರ್ಕ್ಸ್ ಎಷ್ಟು ತಗೊಂಡಿದ್ದಾನೆ ಅವನು? ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ 6ನೇ ಕ್ಲಾಸಲ್ಲಿ? ಹಲೋ. ಓಕೆ ಮೇಡಮ್, ಆಕ್ಚುಲಿ ಟೆಕ್ನಿಕಲಿ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ಅಂದ್ರೆ ನೀವು ಹೇಳಿ ಮೇಡಮ್, ಈಗ ಅವ್ನು 12ನೇ ಕ್ಲಾಸ್, 12 ವಯಸ್ಸು 6ನೇ ಕ್ಲಾಸು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನನಗನ್ಸುತ್ತೆ ಮಾರ್ಕ್ಸ್ ಕಡಿಮೆ ಬಂದಿರತ್ತಲ್ವಾ, ಯೂಶಲಿ ಯಾವಾಗಲೂ ಹಾಗೆ. ಇಲ್ಲ ಅಂತಂದ್ರೆ ನಾನು ಇನ್ನೊಂದು ನಿಮ್ಮನ್ನು ವೆರಿ ಸ್ಪೆಷಲಿ ಕೇಳಬೇಕಾಗಿರೋದೇನಂದ್ರೆ, ಬೇರೆ ಅಕ್ಕಪಕ್ಕದ ಮನೆ ಮಕ್ಕಳನ್ನ ನೋಡ್ಬಿಟ್ಟು ಅವರು ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಾರೆ ಅಂದಿದ ತಕ್ಷಣ ಇವರು 1-2 ಮಾರ್ಕ್ಸ್ ಕಡಿಮೆ ತಗೊಂಡಿದ್ರು ಕೂಡ ಅಯ್ಯೋ ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ, ನನ್ನ ಮಗಳು ಸರಿಯಾಗಿ ಓದ್ತಿಲ್ಲ ಅಂತ ಹೇಳ್ತಾರೆ. ಹೌದು, ಇದು ಒಂದು ತುಂಬಾ ಸಾಮಾನ್ಯವಾದ ಪ್ರಾಬ್ಲಮ್. ಆಕ್ಚುಲಿ ಫಸ್ಟ್ ಮಾಡೋದು ಮಕ್ಕಳು ಓದಲ್ಲ ಅನ್ನೋ ಮೊದಲನೇ ರೀಸನ್ ಅಂದ್ರೆ, ಎಲ್ ಕೆ ಜಿಲಿ ಇರುವಾಗ್ಲೇ ಫಸ್ಟ್ ನೋಡು ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ, ನೀನು ಚೆನ್ನಾಗಿ ಓದಲ್ಲ ಅಂತ ಹೇಳಿದ್ರೆ ಹೌದು ನಾನು ಓದಲ್ಲ. ಸಿ, ಸಬ್ ಕಾನ್ಶಿಯಸ್ ಮೈಂಡ್ ಇಲ್ಲೂ ಒಂದು ಇದಾಗುತ್ತೆ, ನೀನ್ ಮಾಡಲ್ಲ ಅಂತ, ನೀನ್ ಪೆದ್ದ ಅಂತ ಹೇಳಿ ಅವ್ನು ಪೆದ್ದನೇ ಆಗೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನನ್ನ ತನ್ನ ಹತ್ತತ್ ಕೌನ್ಸಿಲಿಂಗ್ ಬರ್ತಾರೆ ಪೇರೆಂಟ್ಸ್, ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಾರೆ ಮಗನ. ಮೇಡಮ್, ಇವನಿಗೆ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ, ಇವನ್ಗೆ ಅರ್ಥ ಆಗಲ್ಲ, ಇವನು ಪೆದ್ದ, ಇವನಿಗೆ ಮಾರ್ಕ್ಸೇ ಗೊತ್ತಾಗಲ್ಲ ಮೇಡಮ್, ಏನು ಮಾಡಲ್ಲ ಅಂತ ಹೇಳಿದಾಗ ಅದು ಹೋಗಿ ಸಬ್ ಕಾನ್ಶಿಯಸ್ ಅಲ್ಲಿ ಕುತ್ಕೊಳ್ಳುತ್ತೆ ಮಕ್ಕಳಿಗೆ. ಯಾವ ಚಿಕ್ಕ ಮಕ್ಕಳಿಗೆ ಅದ್ರಲ್ಲೂ ಏನ್ ಹೇಳ್ತೀವೋ ಅದು ರಿಜಿಸ್ಟರ್ ಆಗುತ್ತೆ. ನಾನು ಪೇರೆಂಟ್ಸ್ ಅಲ್ಲಿ ಬೇಡ್ಕೊಳ್ಳೋದು ಏನಂತ ಹೇಳಿದ್ರೆ, ದಯವಿಟ್ಟು ನನ್ನ ಮಗ ಚೆನ್ನಾಗಿ ಓದಲ್ಲ, ಮಾರ್ಕ್ಸ್ ಬರಲ್ಲ, ಹಾಗೆ ಹೀಗೆ ಅಂತ ಅವ್ನ ಮುಂದೆ ಪದೇ ಪದೇ ಕಂಪ್ಯಾರಿಸನ್ ಮಾಡಬೇಡಿ. ನಿಮ್ಮ ಮಗ ಅಥವಾ ಮಗಳದು ಒಂದು ಓದಿಗೆ ನೀವೇ ಅಡಚಣೆ ಆಗ್ತೀರಾ, ಇದು ಮೇನ್. ಫಸ್ಟ್ ನಾನು ಇದನ್ನ ಬೇಡ್ಕೊಳ್ಳೋದು ಎಲ್ಲ ಪೇರೆಂಟ್ಸ್ಗೆ ಫಸ್ಟ್ ಹೇಳ್ತೀನಿ. ಆ ಥರ ಏನಾದರೂ ಇದ್ದರೆ ಪಾಸಿಟಿವಾಗಿ ಹೇಳಬೇಕು. ಆ್ಯಕ್ಚುಲಿ ಫಸ್ಟ್ ಏನಂತ ಹೇಳಿದ್ರೆ, ಒಂದು ಇಲ್ಲಿ ಓಕೆ, ಅವರ ಆನ್ಸರ್ಗೆ ಅವ್ರಿಗೆ ಮಗನ ಮಗ ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಫಸ್ಟ್ ಅವರು ಚೆಕ್ ಮಾಡಬೇಕು ಓದ್ತಾ ಇಲ್ಲ ಅನ್ನೋದು ಯಾವ ಲೆವೆಲ್ಗೆ, ಯಾವ ಲೆವೆಲು. ಎಲ್ಲರೂ 100% ತಗೊಳ್ಳಿಕ್ಕಾಗಲ್ಲ, 90% ತಗೊಳ್ತಾರ, ಇವ್ರು 90% ಬೇಕಾ, ಇಲ್ಲ ಮಗ 80% ತಗೊಳ್ತಾನ. ಸೊ ಅದನ್ನ ನೋಡಬೇಕು. ಮತ್ತೆ ಮಗನಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ ಚೆಕ್ ಮಾಡಬೇಕು, ಅವನಿಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ, ಯಾಕೆ ಈ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ. ದೇರ್ ಆರ್ ಸಮಥಿಂಗ್ ಕಾಲ್ಡ್ ಎಸ್ ಡ್ರೈ ಸಬ್ಜೆಕ್ಟ್ಸ್. ಸೊ ಆ ಡ್ರೈ ಸಬ್ಜೆಕ್ಟ್ಸ್ ಅಂತ ಹೆಸರು ಕೇಳಿದ ತಕ್ಷಣ ಮ್ಯಾಥ್ಸ್, ಓ ನಿಂಗೆ ಮ್ಯಾಥ್ಸ್ ಬರಲ್ಲ ಅಂತ ಅಪ್ಪ ಒಂದ್ಸಲ ಸಮ್ ಸರಿಯಾಗಿ ಮಾಡಿ ಅಂದ್ರೆ ಹೇಳ್ಬಿಡ್ತಾರೆ ಮ್ಯಾಥ್ಸ್ ಬರಲ್ಲ ಅಂತ. ಸೊ ಅವನು ಲೈಫಲ್ಲಿ ಮ್ಯಾಥ್ಸ್ ನಿಜಾನೂ ನಿಜ ಕಷ್ಟ ಕಷ್ಟ ಅಂತ. ಈಗ ಯೂಶಲಿ ಏನಾಗುತ್ತೆ, ಅಪ್ಪಂದ್ರೆ ಹೇಳ್ತಾರೆ ಈ ಮ್ಯಾಥ್ಸ್ ನನಗೆ ಅವಾಗ ಚಿಕ್ಕನಲ್ಲಿ ನಂಗೆ ತಲೆ ತಿಂತು, ಇವಾಗ ನನಗೆ ಇವಾಗ್ಲೂ ಹೀಗೆ, ನಿನಗೂ ಹಂಗೆ ಕಣೋ ಅಂತ. ಸೊ ಅದು ಒಂದು ರಿಜಿಸ್ಟರ್ ಆಗುತ್ತೆ. ಸೊ ಅದನ್ನೆಲ್ಲ ಡ್ರೈ ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಆ ಡ್ರೈ ಸಬ್ಜೆಕ್ಟ್ಸ್ ಯಾವ್ಯಾವುದು ಅಂತ ತಿಳ್ಕೊಂಡು ಆ ಡ್ರೈ ಸಬ್ಜೆಕ್ಟ್ಸ್ನ ನಾವು ಅವ್ರ ಮೈಂಡ್ಗೆ ರಿಜಿಸ್ಟರ್ ಮಾಡಿಸ್ಬೇಕು. ಓಕೆ ಮೇಡಮ್, ಅದ್ಭುತ ಅನೂಹ್ಯ ಅಂದರೆ ವಿಶೇಷವಾದಂಥ ನೇರ ಪ್ರಸಾರ ಐಸಿರಿ ವಾಹಿನಿಯಲ್ಲಿ ನಾವು ಸಾದರಪಡಿಸ್ತಾ ಇದ್ದೀವಿ. ನೇರ ಪ್ರಸಾರವನ್ನು ವಿರಾಮ ಆದಮೇಲೆ ಮತ್ತೆ ನಾನು ಮುಂದುವರಿಸ್ತೀನಿ.